ಭಾರಿ ಮಳೆ ಅವಾಂತರದಿಂದ ಎಲ್ಲ ಜನರು ತಮ್ಮ ಕಷ್ಟದಲ್ಲಿ ಭಾಗವಹಿಸಾಕತ್ತಾರ. ಎಂತಿಂಥ ಜನ ಅವ್ರಿಗೆ ಹೋಗಿ ಸಹಾಯ ಮಾಡಾಕತ್ತಾರ. ಆದರೆ ಯಾವಾಗಲೂ ವಿವಾದದ ಸುದ್ದಿಯಲ್ಲಿ ಇರುವಂಥ ತೀರ್ಥಾಳ ಮತಕ್ಷೇತ್ರದ ಶಾಸಕ ಸಿದ್ದು ಸೌದಿ ಅವ್ರಿಗೆ ಏನಾಗೈತ್ರಿ? ಸಿದ್ದು ಸೌದಿ ಅವರ ವಯಸ್ಸು ಭಾಳ ಆಗೈತ್ರಿ, ಯಾಕೆ ಮೋಜು ಮಜಾ ಮಸ್ತಿ ಮಾಡೋಕೆ ಹೋಗಿದ್ರಿ? ಮತ್ತು ಕೇಳಿದ ಮೇಲೆ ಮತ್ತು ಮರುದಿನ ಬಂದು ಹೇಳ್ತೀರಿ ನಾವು ಮೋಜು ಮಜಾ ಮಸ್ತಿ ಮಾಡೋಕೆ ಹೋಗಿಲ್ಲ, ಚುನಾವಣೆ ನಿಮಿತ್ತ ಒಂದು ಸ್ವಲ್ಪ ಚರ್ಚೆ ಮಾಡೋಕೆ ಹೋಗಿದ್ದು. ಸ್ವಿಮ್ಮಿಂಗ್ ಪೂಲ್ದಾಗ ಚರ್ಚೆ ಮಾಡ್ತಾರೇನ್ರಿ? ಸುದ್ದಿ ಸೌದಿ ಅವರ ನಿಮ್ಮದೇ ಆದಂಥ ಕಚೇರಿ ಐತಿ, ನಿಮ್ಮದೇ ಆದಂಥ ಕಾರ್ಯಾಲಯ ಐತಿ, ನಿಮ್ಮದೇ ಏರಿಯಾದಲ್ಲಿ ಬೃಹತ್ ಪ್ರಮಾಣದ ಪ್ರವಾಸಿ ಮಂದಿರಗಳದಾವೆ. ಎಲ್ಲೋ ಹೋಗಿ ನೀವು ಸುಖ ದುಃಖ ವಿಚಾರ ಮಾಡ್ಕೊಂಡ ನೀವು ಚರ್ಚೆ ಮಾಡೋದು ಬಿಟ್ಟು ಆ ಟೀಮನ್ನು ಕರ್ಕೊಂಡು ಹೋಗಿ ಅಲ್ಲೇ ಸ್ವಿಮ್ಮಿಂಗ್ ಪೂಲದಲ್ಲಿ ಕುಣಿದು ಕುಪ್ಪಳಿಸುವ ದೃಶ್ಯಗಳು ಎಲ್ಲ ವೈರಲ್ ಆಗಿದ್ದು ನೀವು ನೋಡಲಿಲ್ಲರಿ? ಸಿದ್ದು ಸೌದಿ ಅವರ ಯಾರನ್ನು ನೀವು ಕರ್ಕೊಂಡು ಹೋಗಿರಿ ಅವರ ವೈರಲ್ ಮಾಡಾಕತ್ತಾರೆ ನಿಮ್ಮದು? ಇನ್ನು ಮುಂದೆ ನಿಮ್ಮ ಭವಿಷ್ಯ ಏನು 2023ರಾಗ ನೀವು ಆ ಕಡೆ ಮೋಜು ಮಜಾ ಮಸ್ತಿ ಮಾಡಾಕತ್ತೀರಿ, ಆದ್ರೆ ಅದ ಅಲ್ಲಿ ಇನ್ನು ಮುಂದೆ ನಿಮ್ಮನ್ನು ಸೋಲಿಸಿ ಗೆಲ್ಲೋ ಸಲುವಾಗಿ ನೋಡ್ರಿ ಅಲ್ಲಿ ಡಾಕ್ಟರ್ ಅಯ್ಯಾರ್ ಬೆಳಗಲಿ ಸಮಾಜಸೇವೆ ಮಾಡಾಕತ್ತಾರ? ಡಾಕ್ಟರ್ ಪಜಮದೀತ್ ನಾಡಗೌಡ ಸಮಾಜಸೇವೆದಾಗ ಮನಿ ಮನಿ ಭೇಟಿ ಆಗಾಕತ್ತಾರ? ಇಂಥವೆಲ್ಲ ಆಗಾಕತ್ತು ಅಂದ್ರೆ ನೀವು 2023ರಾಗ ನಿಮ್ಮಷ್ಟಕ್ಕೆ ನೀವು ಸೋಲ್ಬೇಕು ಅನ್ನೋದೇನು ವಿಚಾರ ಮಾಡ್ಕೊಂಡ್ರಣ? ಸಾಕು ಜನಸೇವೆ ಅಂತೇಳಿ ಸಿದ್ದು ಸೌದಿ ಅವರ ಒಂದು ಸ್ವಲ್ಪ ವಿಚಾರ ಮಾಡಿರಿ. ಜನ ನಿಮ್ಮನ್ನು ಆರಿಸಿ ಕಳಿಸ್ಯಾರ, ಜನಪ್ರತಿನಿಧಿ ಆದಿ ಅಂತ ಒಂದು ದೊಡ್ಡ ಗೌರವ ಕೊಟ್ಟಾರ, ಯಾವುದೋ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ತೊಗೊಂಡಿರಿ, ಆದರೆ ನೀವು ನಿಮ್ಮ ಕ್ಷೇತ್ರದ ಜನತೆಯ ಸಲುವಾಗಿ ನೀವು ಸದಾಕಾಲ ನಿಮ್ಮ ಹೃದಯ ಮಿಡಿಬೇಕಲ್ರಿ ಸಿದ್ದು ಸೌದಿ ಅವರೇ. ಕೇಳ್ರಿ ಈಗ ತೇರದಾಳ ಮತಕ್ಷೇತ್ರದ ಮತದಾರರು, ತೇರದಾಳ ಮತಕ್ಷೇತ್ರದ ಮಹಾಜನತೆ, ನೀವು ನಿಮ್ಮ ಶಾಸಕನ ಆರಿಸಿ ಕಳಿಸಿದಿರಿ, ಆದರೆ ಶಾಸಕವರು ಟೀ ಶರ್ಟ್ ಹಾಕೊಂಡ ಆ ಸ್ವಿಮ್ಮಿಂಗ್ ಪೂಲ್ದಾಗ ಹೆಂಗೆ ಈಶಾಡ್ ಹಾಕತ್ತಾರ ಅಂದ್ರೆ ಇದು ಮೋಜು ಮಜಾ ಮಸ್ತಿ ಅಲ್ರಿ? ಮತ್ತೆ ತಕ್ಷಣ ವಿಡಿಯೋ ವೈರಲ್ ಆದ ತಕ್ಷಣ ಒಂದು ಸ್ಟೇಟ್ಮೆಂಟ್ ಕೊಡ್ತಾರ, ನಾನು ಮೋಜು ಮಜಾ ಮಸ್ತಿ ಮಾಡೋಕೆ ಹೋಗಿರ್ಕಿಲ್ಲ, ಚರ್ಚೆ ಮಾಡೋಕೆ ಹೋಗಿದ್ನಿ. ಚರ್ಚೆ ಮಾಡೋಕೆ ಗೋವಾದಾಗ ಏನೈತ್ರಿ? ನಿಮ್ಮಲ್ಲೇ ಮಾಡಬಹುದಿತ್ತಲ್ರಿ. ಇವೆಲ್ಲ ಯಕ್ಷ ಪ್ರಶ್ನೆಗಳು ಹೇಳ್ತಾವ. ಅದರ ಸಲುವಾಗಿ ತೇರದಾಳ ಮತದಾರ ಕ್ಷೇತ್ರದವ್ರಿಗೆ ಬದಲಾವಣೆ ಬಯಸಾಕತ್ತಾರ? ಅಲ್ಲಿ ಪ್ರಮುಖ ಆಕಾಂಕ್ಷಿಗಳಿಗೆ ತೊತ್ತ ತುದಿ ಮೇಲೆ ನಿಲ್ತಾರ, ಜನ ಅವ್ರನ್ನ ಆರಿಸಿ ತಂದು ಜನಸೇವೆ ಮಾಡ್ಕೊಳ್ಳೋಗೋಸ್ಕರ, ಜನರಗೋಸ್ಕರ, ಜನತೆಯ ಅಧಿಕಾರ ಜನತೆ ಕೈಗೆ ಕೊಡೋಗೋಸ್ಕರ ಇವತ್ತು ಅಲ್ಲಿ ಪ್ರತಿಭಾವಂತ ಹಿರಿಯ ವೈದ್ಯರು ಸಹಿತ ಅಲ್ಲಿ ಕಾರ್ಯೋನ್ಮುಖರಾಗಿ ಕೆಲಸ ಮಾಡಾಕತ್ತಾರ. ಅದರ ಸಲುವಾಗಿ ಇನ್ನು ತೀರದಾಳ ಮತಕ್ಷೇತ್ರದ ಜನ ಅಲ್ಲಿ ಬದಲಾವಣೆ ಬಯಸಾಕತ್ತಾರ. ಆದರೆ ಸಿದ್ದು ಸೌದಿಯವರು ಅನೇಕ ಬಾರಿ ಅವಾಂತರಗಳು ಮಾಡ್ಕೋತ ಹೊಂಟಾರ. ಮುನ್ಸಿಪಾಲ್ಟಿ ಇಲೆಕ್ಷನ್ದಾಗ ಈ ಹಿಂದೆ ಒಂದು ಹೆಣ್ಮಕ್ಕಳನ್ನ ಜಗ್ಗಾಡಿದ್ದು ಅದು ಎಷ್ಟು ವೈರಲ್ ಆತ್ರಿ? ಅದರಿಂದ ಆದರೂ ಬುದ್ಧಿ ಕಲಿಬೇಕಾಗಿತ್ತಲ್ರಿ ಸಿದ್ದು ಸೌದಿ ಅವರೇ. ನೀವು ಒಳ್ಳೆಯ ಸ್ಥಾನ ಕೊಟ್ಟಿದ್ದಾರೆ, ಮತ್ತು ನಿಮಗೆ ಸ್ಥಾನ ಬೇಕಂದ್ರೆ ಒಳ್ಳೊಳ್ಳೆ ಕಾರ್ಯಕ್ರಮ ಹಾಕ್ಕೊಡ್ರಿ, ಮತ್ತು ನಿಮ್ಮ ಚುನಾವಣೆಯಲ್ಲಿ ಆರಿಸಿ ತರ್ಬೋದು ಅಲ್ಲಿ ಜನ. ಏನು ನಿಮ್ಮ ಒಳ್ಳೆ ಕಾರ್ಯಕ್ಕೆ ಯಾವಾಗಲೂ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ, ನೀವು ಇಂಥ ಕೆಲಸ ಮಾಡ್ಕೋತ ಹೋದ್ರಿ ಅಂದ್ರೆ ಆಮೇಲೆ ನಿಮ್ಮನ್ನು ಠೇವಣಿನಷ್ಟು ಮಾಡ್ತಾರೆ. ಜನತೆಯ ಪರಮ ಅಧಿಕಾರ ಐತ್ರಿ, ಈ ಮತದಾನದ ಅಸ್ತ್ರ ಐತಿ ಅವ್ರ ಕಡೆ. ಅಷ್ಟಾದರೂ ನೀವು ಒಂದು ಜನಪ್ರತಿನಿಧಿ, 100,00,000 ಮತದಾರರ ಪ್ರತಿನಿಧಿ, ನೀವು ಯಾವ ಮಾನ ಮರ್ಯಾದೆಯಿಂದ ಗೌರವ ಕಾಪಾಡಬೇಕು? ನಿಮಗೇನು ಹೆಚ್ಚಿಗೆ ಹೇಳೋದೈತಿ? ನೀವು ಹಿರಿಯ ವಿಧಾನಸಭೆ ಸದಸ್ಯ ಅಲ್ರಿ ಸಿದ್ದು ಸೌದಿ ಅವರೇ. ಹಂಗಾದರೆ ಸಿದ್ದು ಸೌದಿ ಅವ್ರು ಮಾಡಿದ್ದು ತೇರದಾಳ ಮತಕ್ಷೇತ್ರದ ಜನತೆ ಪ್ರಜ್ಞಾವಂತ ಮತದಾರರು ಏನಂತೀರಪ್ಪ ನೀವು, ನಿಮಗೆ ಕೇಳಾಕತ್ತನು? ಅದನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ಹಾಕಿರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೀನಿ. ನೀವು ಬದಲಾವಣೆ ಬಯಸುವುದಿದ್ರು ಅದನ್ನೂ ಹಾಕಿರಿ. ಯಾರು ನಿಮಗಲ್ಲಿ ಒಳ್ಳೆಯ ಶಾಸಕ ಬೇಕು, ಈಗಾಗಲೇ ಸಮಾಜ ಸೇವೆ ಮುಖಾಂತರ ಡಾಕ್ಟರ್ ಬೆಳಗಲಿ ಬೆಳಗಾಕತ್ತಾರ. ಅಲ್ಲಿ ತೀರದಾಳ ಮತಕ್ಷೇತ್ರ ಪದ್ಮಜಿತ್ ನಾಡಗೌಡರು ಬೆಳಗಾಕತ್ತಾರ. ಈ ಹಿಂದೆ ಆರಿಸಿ ಕಳಿಸಿದಂಥ ಉಮಾಶ್ರೀ ಮೇಡಮ್ ಅವರು ಮಂತ್ರಿ ಸಹಿತ ಆಗಿದ್ದರು, ಅವರು ಗಣನೀಯವಾದ ಸೇವೆ ಸಲ್ಲಿಸ್ಯಾರು. ಇವರಿಬ್ಬರು ಡಾಕ್ಟರ್ಗಳು ಮಾಡುತ್ತಿರುವ ಯಾವ ಸೇವೆ ನಿಮಗೆ ಅರ್ಹತೆ ಪಡೆಯುತ್ತೆ, ಯಾವ ಸೇವೆ ನಿಮಗೆ ಖುಷಿ ಕೊಡ್ತೈತಿ, ಅವರಿಗೆ ಓಟ್ ಹಾಕಿ ಆರಿಸಿ ತರ್ಬೇಕಲ್ರಿ. ಹಂಗಾರ ಯಾರು ಬೇಕು ನಿಮಗೆ ನಂಬರ್ ಒನ್ ಚಾನಲ್ ಕೇಳ್ತೈತಿ, ನೇರವಾಗಿ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನೆ ರೀಪ್ಪ. ನಮಸ್ಕಾರ.